ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ MDBLR24. ನಾನು ಪ್ರಭು ಎಜಿ. ಆಂಧ್ರ ವಿಶ್ವವಿದ್ಯಾನಿಲಯದ ವಿಶಾಖಪಟ್ಟಣದಲ್ಲಿ ನಡೆದ ಅಖಿಲ ಭಾರತ ಅಂತರ್ ವಿಶ್ವವಿದ್ಯಾನಿಲಯದ ಮಹಿಳೆಯರ ಗುಡ್ಡಗಾಡು ಓಟದಲ್ಲಿ ಸತತ ಬಾರಿಗೆ ಮಂಗಳೂರು ವಿಶ್ವವಿದ್ಯಾನಿಲಯಕ್ಕೆ ದ್ವಿತೀಯ ಸ್ಥಾನವು ಲಭಿಸಿದೆ. ಇದರಲ್ಲಿ 6 ವಿದ್ಯಾರ್ಥಿನಿಯರು ಆಳ್ವಾಸ್ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿನಿಯರು ಎಂದು ಸಂಸ್ಥೆಯ ಅಧ್ಯಕ್ಷರಾದಂತಹ ಡಾಕ್ಟರ್ ಎಂ ಮೋಹನ್ ಆಳ್ವಾರ್ ಅವರು ಇಂದಿನ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಮೂಡುಬಿದಿರೆಯಲ್ಲಿ ನಡೆದ ಅಖಿಲ ಭಾರತ ಅಂತರ್ ವಿಶ್ವವಿದ್ಯಾಲಯ ಪುರುಷರ ಕ್ರಾಸ್ ಕಂಟ್ರಿ ಕೂಟದಲ್ಲಿ ಸತತ 5ನೇ ಬಾರಿಗೆ ಮಂಗಳೂರು ವಿವಿ ಚಾಂಪಿಯನ್ ಪಟ್ಟ ಮುಡಿಗೇರಿಸಿಕೊಂಡಿದೆ. ಮಂಗಳೂರು ವಿವಿ ಪ್ರತಿನಿಧಿಸಿದ 6 ಕ್ರೀಡಾಪಟುಗಳು ಕೂಡ ಆಳ್ವಾಸ್ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳಾಗಿದ್ದಾರೆ. ಅಖಿಲ ಭಾರತ ವಿವಿ ಮಹಿಳೆಯರ ಗುಡ್ಡಗಾಡು ಓಟ ಕ್ರಾಸ್ ಕಂಟ್ರಿ ರೇಸ್ ಇದು ವಿಶಾಖಪಟ್ಟಣದಲ್ಲಿ 10/10/2019 ನಡೆದಂಥ ಗುಡ್ಡಗಾಡು ಓಟ. ಇಲ್ಲಿ ಇದು 4ನೇ ಬಾರಿ ಮಂಗಳೂರು ವಿವಿಗೆ ವಿಶ್ವವಿದ್ಯಾಲಯಕ್ಕೆ ದ್ವಿತೀಯ ಸ್ಥಾನ ಬಂದಿದೆ. ಇವತ್ತು 4ನೇ ಬಾರಿಗೆ ಇದು ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿದೆ. ಸುಮಾರು 120 ವಿವಿಗಳಿದ್ದು 800 ಮಹಿಳಾ ಕ್ರೀಡಾಪಟುಗಳು ಭಾಗವಹಿಸಿದಂಥ ಈ ಕ್ರೀಡಾಕೂಟ. ಮಂಗಳೂರು ವಿವಿಯ ಅಂಕಿತ ದ್ವಿತೀಯ ಸ್ಥಾನ, ಜ್ಯೋತಿ 4ನೇ ಸ್ಥಾನ, ಚೈತ್ರ ದೇವಾಡಿಗ 9ನೇ ಸ್ಥಾನ, ಪ್ರಿಯಾ 26ನೇ ಸ್ಥಾನ, ಹರ್ಷಿತ 50ನೇ ಸ್ಥಾನ, ದೀಕ್ಷಾ 55ನೇ ಸ್ಥಾನವನ್ನು ಪಡೆದಿರ್ತಾರೆ. ಒಂದು ಸಂತೋಷ ಸುದ್ದಿ ಅಂತೇಳಿದರೆ, ವಿಜೇತ ತಂಡದ ಎಲ್ಲ 6 ಓಟಗಾರರು ಆಳ್ವಾಸ್ ಕಾಲೇಜಿನ ವಿದ್ಯಾರ್ಥಿನಿಯವರು ಅಂತ ಹೇಳಲಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ. ಈ ಸುದ್ದಿಯಿಂದ ನಮ್ಮ ಕುಲಪತಿ ಡಾಕ್ಟರ್ ಪಿ ಸುಬ್ರಹ್ಮಣ್ಯ ಎಡಪಡ್ತಾಯರು, ಆಮೇಲೆ ನಮ್ಮ ವಿವಿಯ ದೈಹಿಕ ಶಿಕ್ಷಕ ನಿರ್ದೇಶಕರಾದ ಡಾಕ್ಟರ್ ಕಿಶೋರ್ ಕುಮಾರ್ ಅವರು ಇವರನ್ನು ಅಭಿನಂದಿಸ್ತಾರೆ. ಈ ಸಲದ ಕಳೆದ ವಾರ ನಡೆದಂಥ ಮೂಡುಬಿದಿರೆ ನಡೆದಂಥ ಅಖಿಲ ಭಾರತ ಅಂತರ್ ವಿಶ್ವವಿದ್ಯಾಲಯ ಪುರುಷರ ಕ್ರಾಸ್ ಕಂಟ್ರಿಯಲ್ಲಿ ತಮಗೆ ಗೊತ್ತಿದೆ 5ನೇ ಬಾರಿಗೆ ಮಂಗಳೂರು ವಿವಿ ಚಾಂಪಿಯನ್ ಪಟ್ಟ ಪಡೆದದ್ದು. ಅಲ್ಲೂ ಕೂಡ ಇಡೀ ವಿವಿಯನ್ನು ಪ್ರತಿಷ್ಠಿಸಿದ 6 ಕ್ರೀಡಾಪಟುಗಳು ಕೂಡ ಆಳ್ವಾಸ್ ವಿದ್ಯಾಸಂಸ್ಥೆಯ ಕ್ರೀಡಾಪಟುಗಳು ಅಂತ ಹೇಳಲಿಕ್ಕೆ ಸಂತೋಷವಾಗ್ತಾ ಇದೆ. ಇದಾಗಿತ್ತು ಈ ಹೊತ್ತಿನ ಪ್ರಮುಖ ಸುದ್ದಿ. ಇನ್ನಷ್ಟು ಸುದ್ದಿಗಾಗಿ ನೋಡಿ MDBLR24.